ಹಾಕಿದ್ದಾರೆ ಹಾಸನ ಟಿಕೆಟ್ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಈಗ ಎಚ್ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಹಾಸನ ಕ್ಷೇತ್ರದ ಮುಖಂಡರ ಸಭೆಯನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಭಾನುವಾರ ಬೆಂಗಳೂರಿನಲ್ಲಿ ಹಾಸನ ಮುಖಂಡರ ಸಭೆ ನಡೆಯಲಿದೆ ಹಾಸನ ಕ್ಷೇತ್ರದ ಟಿಕೆಟ್ ಹಂಚಿಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಕುಮಾರಸ್ವಾಮಿ ಕಚೇರಿಯಿಂದಲೇ ಹಾಸನ ಕಾರ್ಯಕರ್ತರಿಗೆ ಬುಲಾವ್ ಹೋಗಿದೆ ಸಭೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ ಈಗ ಹಾದುವಾರ ಸಭೆಯನ್ನ ಕರೆಯೋದಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಖುದ್ದು ಕುಮಾರಸ್ವಾಮಿ ಕಚೇರಿಯಿಂದಲೇ ಫೋನ್ ಮಾಡಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ ಸುಮಾರು 300 ಜನ ಪ್ರಮುಖರ ಸಭೆಯನ್ನ ಕರೆಯಲಾಗಿದೆ ಹೆಚ್ಡಿ ಕುಮಾರಸ್ವಾಮಿ ಅವರು ಚಿಕ್ಕಮಗಳೂರಿನಲ್ಲಿ ಈಗ ಪಂಚರತ್ನ ರಥಯಾತ್ರೆ ಕೂಡ ನಡೆಯತಾ ಇದೆ ಶಿವಮೊಗ್ಗದಲ್ಲಿ ಯಾತ್ರೆಯ ಬಳಿಕ ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸಲಿದ್ದಾರೆ ಭಾನುವಾರ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಡೆಯುವಂತ ಈ ಸಭೆ ಏನಿದೆ ಆ ಸಭೆಯಲ್ಲಿ ಹಾಸನ ಟಿಕೆಟ್ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಈಗ ಇರುವಂತ ಏನು ಗೊಂದಲ ಏನಿದೆ ಅದನ್ನ ತೆರೆ ಹಿಡಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಸುಮಾರು 300 ಜನ ಪ್ರಮುಖರಿಗೂ ಕೂಡ ಈಗ ಬುಲಾವ್ ಹೋಗಿದೆ ಸ್ವತಃ ಕುಮಾರಸ್ವಾಮಿ ಅವರ ಕಚೇರಿಯಿಂದಲೇ ಕಾಲ್ ಹೋಗಿದೆ ಸಭೆಯಲ್ಲಿ ಅಭ್ಯರ್ಥಿ ಯಾರಾದರೆ ಗೆಲುವು ಸುಲಭವಾಗುತ್ತೆ ಅನ್ನೋದರ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ ಎಲ್ಲರ ಅಭಿಪ್ರಾಯವನ್ನ ಪಡೆದು ಹಾಸನ ಟಿಕೆಟ್ ಬಗ್ಗೆ ತೀರ್ಮಾನ ಮಾಡುವುದಕ್ಕೆ ಈಗ ತಂತ್ರ ರೂಪಿಸಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ಹಾಸನ ಕ್ಷೇತ್ರದ ಬಗ್ಗೆ ಗೌಪ್ಯ ಸರ್ವೆಯನ್ನ ಮಾಡಿಸಿ ವರದಿಯನ್ನ ಕೂಡ ಪಡೆದುಕೊಳ್ಳಲಾಗುತ್ತೆ ಅನ್ನುವಂತ ವಿಚಾರವೂ ಕೂಡ ಲಭ್ಯ ಆಗ್ತಾ ಇದೆ ಪಂಚರತ್ನ ಯಾತ್ರೆಯ ಬಳಿಕ ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡಲಾಗುತ್ತೆ ಅನ್ನುವಂತ ವಿಚಾರ ಈಗ ಲಭ್ಯ ಆಗಿದೆ ಸಭೆಯಲ್ಲಿ 300ಕ್ಕೂ ಹೆಚ್ಚು ಜನರು ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇನ್ನು ಹಾಸನ ಕ್ಷೇತ್ರದ ಬಗ್ಗೆ ಗೌಪ್ಯ ಸರ್ವೆಯನ್ನ ಮಾಡಿಸಿ ವರದಿಯನ್ನ ತರಿಸಿಕೊಂಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅನ್ನುವಂತ ಮಾಹಿತಿಯೂ ಕೂಡ ಇದೆ ಹಾಗಾಗಿ ಯಾರನ್ನ ಅಲ್ಲಿ ನಿಲ್ಲಿಸಿದ್ರೆ ಗೆಲುವು ಖಚಿತ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯನ್ನ ಈಗ ಬೆಂಗಳೂರಿನಲ್ಲಿ ಭಾನುವಾರದಂದು ಕರೆಯಲಾಗಿದೆ ಹಲವು ಅಭಿಪ್ರಾಯಗಳು ಕೂಡ ಈ ಸಭೆಯಲ್ಲಿ ವ್ಯಕ್ತ ಆಗಬಹುದು ಹಾಸನ ಕ್ಷೇತ್ರದ ಬಗ್ಗೆ ಈಗಾಗಲೇ ಗೌಪ್ಯವಾಗಿ ಸರ್ವೆಯನ್ನ ಕೂಡ ಮಾಡಿ ಅದರ ವರದಿಯನ್ನ ಎಚ್ಡಿ ಕುಮಾರಸ್ವಾಮಿ ಅವರು ತರಿಸಿಕೊಂಡಿದ್ದಾರಂತೆ ಗೌಪ್ಯ ವರದಿ ಹಾಗೆ ಪ್ರಮುಖರ ಅಭಿಪ್ರಾಯ ಎರಡನ್ನೂ ಆಧರಿಸಿ ಟಿಕೆಟ್ ಅನ್ನು ಫೈನಲ್ ಮಾಡೋ ಸಾಧ್ಯತೆ ಇದೆ ಇದುವರೆಗೆ ಭವಾನಿಗೆ ಟಿಕೆಟ್ ಬೇಡ ಅಂತಲೇ ಪ್ರತಿ ವಾದಿಸ್ತಾ ಇದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು ಹಾಸನ ಕ್ಷೇತ್ರದ ಬಗ್ಗೆ ಗೌಪ್ಯ ಸರ್ವೆಯನ್ನು ಕೂಡ ನಡೆಸಿದ್ದಾರೆ ಹಾಗಾಗಿ ಈಗ ವಿರೋಧದ ನಡುವೆ ಕೂಡ ಹಾಸನ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಭವಾನಿ ರೇವಣ್ಣ ಅವರು ಮಾಡ್ತಾ ಇರೋದನ್ನು ಗಮನಿಸಬಹುದು ಹಾಸನ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಅವರು ನಿನ್ನೆಯಿಂದಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ ತಾವೇ ಆಕಾಂಕ್ಷಿ ಅಂತ ಕ್ಷೇತ್ರದಲ್ಲಿ ಒಂದು ಸುತ್ತಿನ ಪ್ರಚಾರವನ್ನು ಮಾಡಿದ್ದಾರೆ ಇನ್ನು ಒಂದು ಕಡೆ ಸ್ವರೂಪ ಅವರು ಕೂಡ ಪ್ರಚಾರವನ್ನು ಮುಗಿಸಿದ್ದಾರೆ ಸ್ವರೂಪ್ ಬೆನ್ನಿಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಹಾಗಾಗಿ ಈಗ ತೀವ್ರ ಕುತೂಹಲ ಮೂಡಿಸಿದೆ ಕುಮಾರಸ್ವಾಮಿ ಅವರು ಭಾನುವಾರದಂದು ನಡೆಸ್ತಾ ಇರುವಂತಹ ಈ ಸಭೆ ಒಂದು ಕಡೆ ಗೌಪ್ಯವಾಗಿ ಸರ್ವೆಯನ್ನು ಮಾಡಿ ಅದರ ವರದಿಯನ್ನು ಕೂಡ ಕುಮಾರಸ್ವಾಮಿ ಅವರು ತರಿಸ್ಕೊಂಡಿದ್ದಾರಂತೆ ಸದ್ಯಕ್ಕೆ ಈ ಗೊಂದಲವನ್ನು ನಿವಾರಣೆ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಕುಮಾರಸ್ವಾಮಿ ಅವರಿಗೆ ಇರುವಂಥದ್ದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಸಚಿನ್ ಇಲ್ಲಿ ಗಮನಿಸಬೇಕು ಒಂದ್ ಕಡೆ ನಿನ್ನೆಯಿಂದಲೇ ಅಖಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ ಭವಾನಿ ರೇವಣ್ಣ ಅವರು ಈಗ ಭಾನುವಾರದಂದು ಕರೆದಿರುವಂತಹ ಈ ಸಭೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಭಾನುವಾರವೇ ಈ ಟಿಕೆಟ್ ಗೊಂದಲಕ್ಕೆ ತೆರೆ ಬೀಳುವ ಲಕ್ಷಣಗಳಿದೆಯಾ ಖಂಡಿತ ಲೀನಶ್ರೀ ಏನು ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಈಗ ಮತ್ತೆ ಕುಮಾರಸ್ವಾಮಿ ಅವರು ಎಂಟ್ರಿ ಆಗಿರ್ತಕ್ಕಂಥದ್ದು ನಿನ್ನೆಯಿಂದ ಅಧಿಕೃತವಾಗಿ ಭವಾನಿ ರೇವಣ್ಣ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಪ್ರಚಾರಕ್ಕೆ ಧುಮುಕಿದ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರು ಒಂದು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಅದೇ ರೀತಿ ಗ್ರಾಮ ಪಂಚಾಯತಿ ಕೆಲ ಪ್ರಮುಖ ಸದಸ್ಯರುಗಳನ್ನ ಕುಮಾರಸ್ವಾಮಿ ಕಚೇರಿಯಿಂದ ಕರೆ ಮಾಡಿ ಭಾನುವಾರ ಒಂದು ಸಭೆಗೆ ಆಹ್ವಾನ ನೀಡಿರ್ತಕ್ಕಂಥದ್ದು ಇದರಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದೆ ಅಂದ್ರೆ ಟಿಕೆಟ್ ಯಾರಿಗೆ ನೀಡಬೇಕು ಯಾರಿಗೆ ನೀಡಿದ್ರೆ ಕಳೆದುಕೊಂಡಂತಹ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೊಳ್ಬಹುದು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ಳಲಿದ್ದಾರೆ ಏಕೆಂತಂದ್ರೆ ಈಗಾಗಲೇ ಭವಾನಿ ರೇವಣ್ಣ ನಾನೇ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಏನು ಘೋಷಣೆನ ಮಾಡ್ಕೊಂಡಿದ್ರು ಘೋಷಣೆ ಬೆನ್ನಲ್ಲೇ ಇತ್ತ ಸ್ವರೂಪ ಕಂಪ್ಲೀಟ್ ಆಕ್ಟಿವ್ ಆಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು ಈಗ ಭವಾನಿ ರೇವಣ್ಣ ಅವರು ಕೂಡ ಪ್ರಚಾರ ಮಾಡ್ತಿದ್ರು ಒಂದ್ ಕಡೆ ಭವಾನಿ ರೇವಣ್ಣ ಪ್ರಚಾರ ಮಾಡ್ತಿರೋ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರು ಸಭೆ ಕರೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜೆಡಿಎಸ್ ನಲ್ಲಿ ಮತ್ತಷ್ಟು
ಬಲ ಹೆಚ್ಚಾಯಿತು ಅಂತಾನೆ ಹೇಳಬಹುದು. ಯಾಕೆಂದ್ರೆ ಈಗ ಸಭೆನ ಕರೆದು ಸಭೆಯಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಟಿಕೆಟ್ ಅನ್ನು ಘೋಷಣೆ ಮಾಡುವ ಸಾಧ್ಯತೆನೂ ಕೂಡ ಭಾನುವಾರನೇ ಹಾಸನ ಟಿಕೆಟ್ ಗೆ ಒಂದು ರೀತಿ ತೆರೆ ಬೀಳುತ್ತೆ ಅನ್ನೋದು ಈಗ ಬಹುತೇಕ ಕನ್ಫರ್ಮ್ ಆಗ್ತಿರತಕ್ಕಂತದ್ದು. ಅಂದ್ರೆ ಮೂವರನ್ನು ಕೂಡ ಅಂದ್ರೆ ಎಚ್ ಡಿ ರೇವಣ್ಣ ಆಗಿರಬಹುದು, ಭವಾನಿ ರೇವಣ್ಣ, ಸ್ವರೂಪ್ ಇವರ ಮೂವರ ಬಗ್ಗೆನೂ ಕೂಡ ಸರ್ವೇನ ಮಾಡಿಸಲಾಗಿದೆ. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಸರ್ವೇನ ಮಾಡಿಸಲಾಗಿದೆ. ಸರ್ವೆ ವರದಿ ಈಗಾಗಲೇ ಕುಮಾರಸ್ವಾಮಿ ಅವರ ಕೈ ಸೇರಿರ್ತಕ್ಕಂಥದ್ದು. ಹೀಗಾಗಿ ಕೈ ಸೇರಿದ ಬೆನ್ನಲ್ಲೇ ಈಗ ಸಭೆ ಕರೆದಿರ್ತಕ್ಕಂಥದ್ದು ಹಲವಾರು ಕುತೂಹಲಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಸಚಿನ್, ನೀವು ಹೇಳಿದಾಗ ಈಗ ಈ ಸರ್ವೆ ವರದಿ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಸ್ವರೂಪ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋದು ಕುಮಾರಸ್ವಾಮಿಯವರ ಒಂದು ಅಭಿಲಾಷೆ ಆಸೆವೂ ಹೌದು. ಆದ್ರೆ ಈಗ ಭವಾನಿ ರೇವಣ್ಣ ಅವರು ಕೂಡ ಎಂಟ್ರಿ ಹಾಕಿರೋದ್ರಿಂದ ಈ ಗೊಂದಲವನ್ನ ನಿವಾರಣೆ ಮಾಡಲೇಬೇಕು. ಸೊ ವರದಿಯ ಮೇಲೆ ಈಗ ಈ ಸರ್ವೆಯ ವರದಿ ಮೇಲೆನೆ ಈಗ ಚಿತ್ತ ನೆಟ್ಟಿದೆ ಸಚಿನ್. ಖಂಡಿತ ಲೀನಶ್ರೀ, ಈ ಏನು ಸರ್ವೆನ ಮಾಡ್ತಿದ್ದಾರೆ ಜೆಡಿಎಸ್ ನ ಆಂತರಿಕ ಸರ್ವೆ ಸರ್ವೆ ಆಧಾರದ ಮೇಲೆ ಈಗ ಕುಮಾರಸ್ವಾಮಿ ಅವರು ಟಿಕೆಟ್ ಅನ್ನ ಘೋಷಣೆ ಮಾಡ್ತಕ್ಕಂಥದ್ದು. ಸರ್ವೆಯಲ್ಲಿ ಬಹುತೇಕ ಸ್ವರೂಪ್ ಪರವಾಗಿ ಒಲವು ಇದೆ ಅನ್ನೋದು ಜೆಡಿಎಸ್ ಮೂಲಗಳ ಮಾಹಿತಿ ಪ್ರಕಾರ ಈಗ ಪವರ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋದ್ರೂ ಕೂಡ ಸ್ವರೂಪ್ ಪರವಾಗಿನೇ ಅಲೆ ಇದೆ. ಪ್ರಮುಖವಾಗಿ ಯುವಕರು ಏನಿದ್ದಾರೆ, ಯುವಕರು ಎಲ್ಲರೂ ಕೂಡ ಸ್ವರೂಪ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಒಂದು ರೀತಿ ಜೆಡಿಎಸ್ ಗೆ ಇದು ವರದಾನ ಆಗುತ್ತೆ. ಹೀಗಾಗಿ ಸ್ವರೂಪ ಪರವಾಗಿನೇ ಕುಮಾರಸ್ವಾಮಿ ಅವರು ಕೂಡ ಟಿಕೆಟ್ ಮತ್ತಷ್ಟು ಹೆಚ್ಚು ಮಾಡಿದೆ. ಮತ್ತೊಂದ್ ಕಡೆ ಭವಾನಿ ರೇವಣ್ಣ ಅವರ ಪ್ರಚಾರ ನೋಡ್ತಿದ್ರೆ ಭವಾನಿ ರೇವಣ್ಣ ಅವ್ರನ್ನ ಒಳ ನರಸೀಪುರ ಕ್ಷೇತ್ರಕ್ಕೆ ಕಳ್ಸಿಕೊಟ್ಟು ರೇವಣ್ಣ ಅವರೇ ಈ ಹಾಸನ ಕ್ಷೇತ್ರದಿಂದ ನಿಲ್ತಾರೆ ಅನ್ನೋದು ಕೂಡ ಇಲ್ಲಿ ಒಂದ್ ರೀತಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿರ್ತಕ್ಕಂಥ. ಯಾಕೆಂತಂದ್ರೆ ರೇವಣ್ಣ ಅವರು ಹಾಸನದಿಂದ ಸ್ಪರ್ಧೆ ಮಾಡಿದ್ರೆ ಶಾಸಕರ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.